ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡುತ್ತಾತ್ರ. ತುಲಾರಾಶಿಯವರಿಗೆ ದಿವಸ ನೋಡಿ, ಹಿರಿಯರ ಸಹಕಾರ ಚೆನ್ನಾಗಿದೆ. ಈ ದಿವಸ ಲಾಭ ಇದೆ, ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸೂಚಿಸ್ತಾ ಇದೆ. ಚೆನ್ನಾಗಿ ಸ್ವಲ್ಪ ವ್ಯಯ ಇದೆ, ಖರ್ಚಿದೆ. ಈ ದಿವಸ ಸ್ವಲ್ಪ ಆಪ್ತರ ಜೊತೆಗೆ, ತುಂಬ ಇಷ್ಟವಾದವ್ರ ಜೊತೆಗೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡ್ಬಿಡ್ತೀರಾ. ಗೌರಿ ಹಬ್ಬದ ದಿವಸ ಮನಸ್ಸಿಗೆ ಬೇಕಾದವರು, ಮನಸ್ಸಿಗೆ ಹಚ್ಚಿಕೊಂಡವ್ರ ಹತ್ರ ಕಿರಿಕಿರಿ ಆದರೆ ಅದು ಇಡೀ ದಿವಸ ಅಪ್ಸೆಟ್ ಆಗಿಬಿಡುತ್ತೆ. ಹೀಗಾಗಿ ಅದರಿಂದ ದೂರವಾಗಬೇಕಾಗಿದ್ದರೆ ಸ್ವಲ್ಪ ಅವರೇ ಹಾಗೂ ಅಕ್ಕಿ ಇದನ್ನು ಅಮ್ಮನವ್ರ ಸನ್ನಿಧಾನಕ್ಕೆ ದಾನ ಮಾಡಿ, ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಲಾಭದಾಯಕವಾಗಿದೆ. ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ, ಹಾಲು, ಹೈನು, ಹೂವು, ಹಣ್ಣು ಇಂಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇವರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲದ ಫಲ ಸೂಚಿಸ್ತಾ ಇದೆ. ನಿಮ್ಮ ರಾಶಿಗೆ ಏನು ಅಷ್ಟು ಕಿರಿಕಿರಿ ಇಲ್ಲ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ, ಗೌರಿ ಪೂಜೆನು ಮಾಡ್ಕೊಳ್ಳಿ. ಇನ್ನು ಧನುಸು ರಾಶಿ. ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ಕಿರಿಕಿರಿ ಇದೆ. ನೀವು ಮಾಡುವ ಮನೆ ಕೆಲಸವೂ ಆಗಬಹುದು, ಹೊರಗಿನ ಕೆಲಸವೂ ಹೌದು. ಸ್ವಲ್ಪ ರಾಡಿ, ಎರಡು ಮೂರು ಜನ ನಾನು ಮಾಡ್ತೀನಿ ಅಂತ ಯಾವುದು ಕೊನೆಗೆ ಯಾವುದೂ ಆಗೋದಿಲ್ಲ, ಅಂಥದ್ದೊಂದು ಪರಿಸ್ಥಿತಿ ಇದೆ ಈ ದಿವಸ. ಆಮೇಲೆ ಈ ದಿವಸ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ, ನಿಮ್ಮ ತಂದೆಯ ಸಹಕಾರ ಚೆನ್ನಾಗಿರ್ತದೆ, ಬಾಂಧವ್ಯ, ಸ್ನೇಹಿತರ ಬಾಂಧವ್ಯ ಚೆನ್ನಾಗಿರ್ತದೆ. ಆತಂಕ ಮಾಡ್ಕೋಬೇಡಿ. ಈ ದಿವಸ ಆ ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ, ಗಣಪತಿಗೆ ಒಂದು ಮೋದಕ ಸಮರ್ಪಣೆ ಮಾಡಿಬಿಟ್ರೆ ಎಷ್ಟಾಗುತ್ತೆ ಅಷ್ಟು ಮೋದಕ ಸಮರ್ಪಣೆ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸ್ವಲ್ಪ ವೀಕ್ ಆಗಿದೆ, ಸ್ವಲ್ಪ ಅನಾನುಕೂಲದ ದಿನ ಸೂಚಿಸ್ತಾ, ಅನಾನುಕೂಲ ಫಲ ಸೂಚಿಸ್ತಾ ಇದೆ. ಅಂದರೆ ಕೆಲಸ ಬೇಗ ಆಗೋದಿಲ್ಲ, ವಿಘ್ನಗಳಾಗುತ್ತೆ, ಅಂಥದ್ದೊಂದು ಸಮಸ್ಯೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪಗಳು ಬರೋದು, ಘರ್ಷಣೆಗಳಾಗೋದು, ಇಂಥ ಲಕ್ಷಣ ಇದೆ. ಹಬ್ಬದ ದಿವಸ ಮನೆ ಶಾಂತವಾಗಿರಬೇಕು, ಇಲ್ಲಾಂದರೆ ಮಾಡಿದ ಪೂಜೆ ವ್ಯರ್ಥ ಆಗುತ್ತೆ, ಸಮಾಧಾನವಾಗಿರಿ. ಇನ್ನು ಈ ದಿವಸ ಹಿರಿಯರ ಸಹಕಾರ, ಕುಟುಂಬದಲ್ಲಿ ಹಿರಿಯರ ಸಹಕಾರ, ಹಿರಿಯರ ಮಾರ್ಗದರ್ಶನ ಎಲ್ಲ ಚೆನ್ನಾಗಿದೆ, ಅದರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈ ದಿವಸ ನೀವು ಕೂಡ ಗೌರಿ ಪ್ರಾರ್ಥನೆ, ಶಿವಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ನಷ್ಟ, ಕಷ್ಟ, ಗೌರಿ ಪೂಜೆ ಮಾಡಿ ದುಃಖ ಪಡೋ ಹಾಗಾಯಿತು ಅನ್ನೋ ಥರ ಆಗೋದು ಬೇಡ, ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಎಚ್ಚರಿಕೆ ಇರಿ. ನೀವು ದೀಪ ಹಚ್ಚುವಾಗ ಏನೋ ಬೆಂಕಿ ತಾಗ್ಬಿಡ್ತಕ್ಕಂಥದ್ದು ಅಥವಾ ಇನ್ನೇನೋ ನೀವು ಪ್ರಮಾದ ಮಾಡ್ಕೊಂಬಿಡ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮಕ್ಕಳ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಅದೇ ಒಂದು ರೀತಿಯ ಬೆಂಕಿ ವಾತಾವರಣ ಸೂಚಿಸ್ತಾ ಇದೆ. ವಸ್ತು ನಷ್ಟತೆ, ಬೆಳ್ಳಿ ಪಾತ್ರೆ ಪಗಡ, ಮತ್ತೊಂದು ಪೂಜಾ ಸಾಮಗ್ರಿಗಳು ಎಲ್ಲ ಹುಷಾರಾಗಿರು. ಒಂದು ಉದ್ಧರಣೆಯೋ ಮತ್ತೊಂದು ಕಳೆದು ಹೋಗ್ಬಿಡೋ ಸಾಧ್ಯತೆ, ಯಾರು ಬಂದರು ಯಾರು ತೊಗೊಂಡೋದ್ರು ಗೊತ್ತೇ ಆಗೋದಿಲ್ಲ. ಹೀಗಾಗಿ ಎಚ್ಚರಿಕೆ ಬೇಕು ಈ ದಿವಸ ಕುಂಭರಾಶಿಯವರಿಗೆ. ಪ್ರಾರ್ಥನೆಗೆ ದಿವಸ ನೀವು ಗೌರಿ ಪ್ರಾರ್ಥನೆ ಜೊತೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆಯನ್ನು ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ, ಸಮಾಧಾನವಾಗಿರಿ. ಕೆಲಸದಲ್ಲೂ ಅಷ್ಟೇ, ಸ್ವಲ್ಪ ಕಿರಿಕಿರಿ ಇದೆ, ಒತ್ತಡ ಜಾಸ್ತಿ ಆಗುತ್ತೆ, ಅಸಮಾಧಾನ ಇರುತ್ತದೆ, ಮನಃಶಾಂತಿ ಇಲ್ದಂಗೆ ಆಗ್ಬಿಡುತ್ತೆ ಈ ದಿವಸ. ಈ ಕಾರಣದಿಂದಾಗಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತಿ, ಗೌರಿ ಮಂತ್ರ ಹೇಳ್ಕೊಳ್ಳಿ 108 ಬಾರಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ, ಓಂ ಸರ್ವಮಂಗಳಾಯೈ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಸ್ವರ್ಣ ಗೌರಿ ವ್ರತದ ಮಹತ್ವವನ್ನು ತಿಳಿಸ್ಕೊಟ್ರಿ, ಜೊತೆಗೆ ರಾಶಿ ಫಲವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.